ನಮಸ್ತೆ ಸ್ನೇಹಿತರೆ ರುಚಿಯ ಭಿನವಾಗಿಯೇ ಸ್ವಾಗತ ಇವಾಗ ಕಾಳು ಪಲ್ಯ ಮಾಡ್ತಾ ಇದ್ದೀನಿ ಮೊದಲಿಗೆ ಈರುಳ್ಳಿನ ಫೈನಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ ಅದಾದಮೇಲಿಂದ ಒಂದು ಹಸಿರು ಮೆಣಸಿಕ ಸಹ ಡೈಮಂಡಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಇವಾಗ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಡಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಅದಾದಮೇಲಿಂದ ಸ್ವಲ್ಪನೇ ಸಾಸಿವೆ ಹಾಕ್ತಾ ಇದ್ದೀನಿ ಜೀರಿಗೆ ಹಾಕ್ತಾ ಇದ್ದೀನಿ ಇವಾಗ ಒಂದು ಹಾಕ್ತಾ ಇದ್ದೀನಿ ಇವಾಗ ಚಾಪ್ ಮಾಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಅದಾದ ನಂತರದಲ್ಲಿ ಫ್ರೈ ಮಾಡ್ಕೊಳ್ಳಿ ಇವಾಗ ಹಸಿರು ಮೆಣಸಿಕಾಯೂ ಸಹ ಹಾಕ್ತಾಯಿದ್ದೀನಿ ಕಾಲು ಟೀ ಸ್ಪೂನ್ ಅಶಿಣ ಪುಡಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಫ್ರೈ ಮಾಡಿ ಈರುಳ್ಳಿ ಫ್ರೈ ಆಗಬೇಕು ಅದಾದ ನಂತರದಲ್ಲಿ ತೊಗರಿ ಕಾಳನ್ನ ತೊಳೆದುಬಿಟ್ಟು ಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ಅರ್ಧ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪನ್ನ ರುಚಿಗೆ ಅನುಸಾರ ಹಾಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದಾದ ನಂತರದಲ್ಲಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಕಾಳು ಬೇಯೋಕ್ಕೆ ನೀರಿನಂಶ ಇರಬೇಕು ಅದಾದ ನಂತರದಲ್ಲಿ ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡಿ ಕುಕ್ಕರಲ್ಲಿ ಪ್ರೆಷರ್ ಬರಬೇಕಾದ್ರೆ ವಿಷಲ್ ಹಾಕಿ ಎರಡು ವಿಷಲ್ ಬರಬೇಕು ಅವಾಗಲೇ ಕಾಳು ಹದವಾಗಿ ಬೇಯೋದು ಇವಾಗ ಪ್ರೆಷರೆಲ್ಲ ಕಡಿಮೆ ಆಗಿದೆ ಕುಕ್ಕರ್ ಲೀಡ್ನ ಓಪನ್ ಇದ್ದೀನಿ ಇವಾಗ ನೀವು ನೋಡ್ಬೋದಾಗಿರುತ್ತೆ ಪಲ್ಯದಲ್ಲಿ ನೀರಿನಂಶ ಸ್ವಲ್ಪ ಹಾಗೇ ಇದೆ ಹಾಗಾಗಿ ಸ್ಟವ್ ಆನ್ ಮಾಡಿ ಐ ಫ್ಲೇಮಲ್ಲಿ ಒಂದು ನಿಮಿಷ ಮಿಕ್ಸ್ ಮಾಡಿ ಅವಾಗ ನೀರಿನಂಶ ಎಲ್ಲ ಡ್ರೈ ಆಗುತ್ತೆ ಇವಾಗ ಸ್ವಲ್ಪನೇ ತೆಂಗಿನಕಾಯಿ ಚೂರನ್ನ ತುರ್ಕೋತಾ ಇದ್ದೀನಿ ಅದಾದ ನಂತರದಲ್ಲಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನ ಚಾಪ್ ಇದ್ದೀನಿ ಇವಾಗ ತುರ್ಕೊಂಡಿರುವಂತಹ ತೆಂಗಿನಕಾಯಿನ ಹಾಕ್ತಾ ಇದ್ದೀನಿ ಅದಾದ ನಂತರದಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸಹ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇವಾಗ ತೊಗರಿಕಾಯಿ ಪಲ್ಯ ರೆಡಿಯಾಗಿದೆ ಮಧ್ಯಾಹ್ನ ಊಟದ ಜೊತೆ ನಂಚ್ಕೊಳ್ಳೋಕ್ಕೆ ತೊಗರಿಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಕಡಿಮೆ ಸಮಯದಲ್ಲಿ ಮಾಡ್ಬೋದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು